ಪ್ರಿಯ ವೀಕ್ಷಕರ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳಬಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಅಪ್ರತಿಮ ಸುಂದರಿ ಸೌಂದರ್ಯ ತಮ್ಮನ್ನು ಇಹಾಲೋಕದಿಂದ ದೂರ ಕರೆದೊಯ್ದ ಆ ಲಘು ವಿಮಾನ ಏರುವ ಮುನ್ನ ಹೇಳಿದ್ದರು, ಏನು ಬೇಡಿಕೆ ಇಟ್ಟಿದ್ದರು. ಹೆಸರಿಗೆ ತಕ್ಕಂತೆ ಸೌಂದರ್ಯ ರಾಶಿಯಾಗಿದ್ದ ಸೌಂದರ್ಯ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ನೆರೆಹೊರೆಯ ಚಿತ್ರಗಳಲ್ಲಿಯೂ ಅಪಾರ ಅಭಿಮಾನಿಗಳ ವರ್ಗ ಹೊಂದಿದ್ದರು. ಆದರೆ 2004 ಜುಲೈ 7ರಂದು ಸೌಂದರ್ಯ ಪ್ರಯಾಣಿಸುತ್ತಿದ್ದ ಲಘು ವಿಮಾನ ನೆಲಕ್ಕೆ ಅಪ್ಪಳಿಸಿ ಅವರು ನಿಧನ ಹೊಂದಿದ್ರು. ಸೌಂದರ್ಯ 2 ದಶಕವಾಗುತ್ತಾ ಬಂದಿದ್ದರು. ಈಗಲೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಆಗಾಗ್ಗೆ ಅವರ ಚಿತ್ರ ವಿಡಿಯೋಗಳು ರೀತಾಡುತ್ತಲೇ ಇರುತ್ತವೆ. ಆ ಕಾಲಕ್ಕೆ ಸ್ಟಾರ್ ನಟಿಯಾಗಿದ್ದ ಸೌಂದರ್ಯ ತಮ್ಮನ್ನು ಇಹಾಲೋಕದಿಂದ ದೂರ ಕೊಂಡೊಯ್ದ ಆ ಲಘು ವಿಮಾನ ಹತ್ತುವ ಮುನ್ನ ಏನು ಮಾತನಾಡಿದ್ದರು, ಅವರು ಇಟ್ಟಿದ್ದ ಬೇಡಿಕೆ ಏನು, ಇಲ್ಲಿದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ತೆಲುಗು, ತಮಿಳು, ಕನ್ನಡ, ಹಿಂದಿ ಭಾಷೆಯಲ್ಲಿಯೂ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದ ಸೌಂದರ್ಯ ಆಗಿನ ಕಾಲಕ್ಕೆ ಫ್ಯಾನ್ ಇಂಡಿಯಾ ಸ್ಟಾರ್ ನಟಿ. ಹೀಗಿರುವಾಗ ರಾಜಕೀಯದಲ್ಲೂ ಆಸಕ್ತಿ ಬೆಳೆಸಿಕೊಂಡು 2004ರಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡುತ್ತಿದ್ದರು. ಈಗಿನ ತೆಲಂಗಾಣದ ಕರೀಂನಗರದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲು 2004ರ ಜುಲೈ 7ರಂದು ಬೆಂಗಳೂರಿನಿಂದ ಲಘು ವಿಮಾನದಲ್ಲಿ ತೆರಳುತ್ತಿದ್ದ ವೇಳೆ ವಿಮಾನ ಟೇಕ್ ಆಫ್ ಕೆಲವು ನಿಮಿಷದಲ್ಲಿ ಉರಿದು ನೆಲಕ್ಕೆ ಅಪ್ಪಳಿಸಿ ಸೌಂದರ್ಯ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು. ಆದರೆ ಸೌಂದರ್ಯ ಆ ಲಘು ವಿಮಾನ ಏರುವ ಮುನ್ನ ಏನು ಮಾತನಾಡಿದ್ದರು ಎಂಬುದನ್ನು ಅವರ ಅತ್ತಿಗೆ ಹೇಳಿದ್ದಾರೆ. ಸಾಯುವ ಮುನ್ನ ಸೌಂದರ್ಯ ತಮಗೆ ಕಾಟನ್ ಸೀರೆ ಹಾಗೂ ಕುಂಕುಮ ಬೇಕಿದೆ ಎಂದು ಕೇಳಿದ್ರಂತೆ. ಬಿಜೆಪಿಗೆ ಬೆಂಬಲ ಸೂಚಿಸಿದ್ದ ಸೌಂದರ್ಯ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂಬ ಕಾರಣದಿಂದ ತಮಗೆ ಕಾಟನ್ ಸೀರೆಗಳು ಬೇಕಾಗಿವೆ, ಅವನ್ನು ಖರೀದಿಸುವಂತೆ ಹೇಳಿದ್ರಂತೆ. ಸೌಂದರ್ಯ ಬಳಿ ಕಾಟನ್ ಸೀರೆಗಳು ಇರಲಿಲ್ಲವಂತೆ. ಹಾಗೂ ಸೌಂದರ್ಯ ಸದಾ ಹಣೆಗೆ ಕುಂಕುಮ ಧರಿಸುತ್ತಿದ್ದರು. ಆದರೆ ಅಂದು ಕುಂಕುಮ ಸಿಗದ ಕಾರಣ ತಮಗೆ ಅದು ಬೇಕಾಗಿದೆ ಎಂದು ವಿಮಾನ ಏರುವ ಮುನ್ನ ಪ್ರಯತ್ನಿಸಲಾದರೂ ಸಿಗಲಿಲ್ಲವಂತೆ. ಅತ್ತಿಗೆ ಬಳಿ ಸೀರೆ ಹಾಗೂ ಕುಂಕುಮದ ಬಗ್ಗೆ ಮಾತನಾಡಿದ ಬಳಿಕ ಅವರು ವಿಮಾನ ಏರಲು ಹೋದವರು ವಾಪಸಾಗಲೇ ಇಲ್ಲ. ಸೆಸ್ಸಾ 180 ಮಾದರಿಯ ಲಘು ವಿಮಾನದಲ್ಲಿ ಅವರು ಬೆಂಗಳೂರಿನಿಂದ ಕರೀಂನಗರಕ್ಕೆ ತೆರಳುತ್ತಿದ್ದರು. ವಿಮಾನ ಟೇಕ್ ಆಫ್ ಆದ ಕೆಲವೇ ನಿಮಿಷದಲ್ಲಿ ಆಕಾಶದಲ್ಲಿಯೇ ಬೆಂಕಿ ಹೊತ್ತುಕೊಂಡು ಕೆಳಗೆ ಬಿತ್ತು. ಸೌಂದರ್ಯ ಏರಿದ್ದ ವಿಮಾನ 100 ಅಡಿ ಎತ್ತರವನ್ನು ತಲುಪಿರಲಿಲ್ಲ. ಆಗಲೇ ತಾಂತ್ರಿಕ ಸಮಸ್ಯೆಯಿಂದ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡು ಉರಿದು GKVK ಕಾಂಪೌಂಡ್ ಒಳಗೆ ಬಿದ್ದಿತ್ತು. ಸೌಂದರ್ಯ ವಿಮಾನದಲ್ಲಿ ಉರಿದು ಭಸ್ಮವಾಗಿದ್ರು. ಕನ್ನಡತಿ ಸೌಂದರ್ಯ 1992ರಲ್ಲಿ ಬಾನನ್ನ ಪ್ರೀತಿಸುವ ಹೆಸರಿನ ಸಿನಿಮಾ ಮೂಲಕ ನಟನೆಗೆ ಪ್ರವೇಶಿಸಿದ್ರು. ಸಿನಿಮಾಗಾಗಿ MBBS ಓದನ್ನು ಮೊದಲಲ್ಲೇ ಬಿಟ್ಟು ಬಂದಿದ್ದ ಸೌಂದರ್ಯ ಸಿನಿಮಾಗೆ ಕಾಲಿಟ್ಟ ಮೊದಲ ವರ್ಷವೇ ಸತತವಾಗಿ 4 ಸಿನಿಮಾಗಳಲ್ಲಿ ನಟಿಸಿದ ಸೌಂದರ್ಯ 1993ರಲ್ಲಿ ತೆಲುಗು ಚಿತ್ರರಂಗ ಪ್ರವೇಶಿಸಿದ್ರು. ತೆಲುಗು ಚಿತ್ರರಂಗದ ದೊಡ್ಡ ತಾರೆಯಾಗಿ ಬಿಟ್ಟ ಸೌಂದರ್ಯ ಆಗಿನ ಎಲ್ಲ ಸ್ಟಾರ್ ನಟರೊಟ್ಟಿಗೆ ನಟಿಸಿದ್ರು. ಚಿತ್ರರಂಗದಲ್ಲಿ ಇದ್ದ 12 ವರ್ಷಗಳಲ್ಲಿ 106 ಸಿನಿಮಾಗಳಲ್ಲಿ ನಟಿಸಿದ ಸೌಂದರ್ಯ ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದಿಸಿದ್ದರು.